ಫಲವತ್ತಾದ ಮಣ್ಣು, ನೀರಿನ ಲಭ್ಯತೆ, ಸಮರ್ಪಕ ಗೊಬ್ಬರ ಬಳಕೆ ಕೃಷಿಗೆ ಅವಶ್ಯಕವಾದ ಪ್ರಮುಖ ಅಂಶಗಳು. ಲಭ್ಯವಿರುವ ನೀರನ್ನು ಯಥೇಚ್ಛವಾಗಿ ಬಳಸಿದಲ್ಲಿ ಭೂಮಿ ಫಲವತ್ತತೆ ಕಳೆದುಕೊಂಡು ಕೃಷಿಗೆ ಯೋಗ್ಯವಾಗಿ ಉಳಿಯುವುದಿಲ್ಲ. ಅದೇ ನೀರು ಸಕಾಲಕ್ಕೆ ಲಭ್ಯವಾಗದಿದ್ದರೆ ಬೆಳೆ ಒಣಗುತ್ತದೆ. ಹಾಗಾಗಿ ರೈತ ಬಾಂಧವರು ಲಭ್ಯ ನೀರನ್ನು ಸಮರ್ಥವಾಗಿ ಬಳಸಿದಲ್ಲಿ ಭೂಮಿಯ ಫಲವತ್ತತೆ ಕಾಯ್ದುಕೊಂಡು ಉತ್ತಮ ಬೆಳೆ ಬೆಳೆಯಬಹುದು. ಅದರಲ್ಲೂ ಅಚ್ಚುಕಟ್ಟು ಪ್ರದೇಶದ ರೈತರು ಈ ಕುರಿತು ಹೆಚ್ಚಿನ ಗಮನ ಹರಿಸಬೇಕಾಗುತ್ತದೆ. ಕಾಲಕಾಲಕ್ಕೆ ಮಳೆ ಬರುವ ದಿನಗಳು ಕಡಿಮೆ ಆಗ್ತಾ ಇದ್ದಾವೆ, ಹಳ್ಳ ಕೊಳ್ಳ ಕೆರೆಗಳು ತುಂಬುತ್ತಾ ಇಲ್ಲ. ಅಂಥ ಪ್ರದೇಶದಲ್ಲಿ ನಾವು ಕೃಷಿಯನ್ನು ನಂಬಿಕೊಂಡಂಥ ರೈತರಿಗೆ ನೀರಿನ ಲಭ್ಯತೆ ಕಡಿಮೆ ಆಗಿರೋದ್ರಿಂದ ಇಳುವರಿ ಮೇಲೆ ಭಾಳ ಕಡಿಮೆ ಆಗ್ತಾ ಇದೆ. ಆದ್ದರಿಂದ ಕಡಿಮೆ ನೀರಿನಲ್ಲಿ ಹೆಚ್ಚಿನ ಇಳುವರಿಯನ್ನು ತೆಗೆದುಕೊಂಡು ಮಣ್ಣಿನ ಫಲವತ್ತತೆ ಪಡೆಗೆ ಗಮನ ಹೆಚ್ಚರಿಸಬೇಕಾಗಿ ಸಂಗತಿ ಬಂದಿದೆ. ಯಾಕೆಂದರೆ ಅಮೃತನ ಅತಿಯಾಗಿ ಬಳಸಿದ್ರೆ ವಿಷ ಆಗುತ್ತಂತೆ. ಆಗಿನ ರೈತರು ಅತಿ ಹೆಚ್ಚಾಗಿ ನೀರನ್ನು ಬಳಸಿ ಮಣ್ಣಿನ ಫಲವತ್ತತೆಯನ್ನು ಹಾಳು ಮಾಡಿ ಸವಳು ಜವಳು ಭೂಮಿಗೆ ಈಡುಮಾಡದಂತಾಗಿದೆ. ನವಲಗುಂದದ ಬೆಳವಟಿಕೆ ಗ್ರಾಮದ ನೀರು ನಿರ್ವಹಣಾ ಸಂಶೋಧನಾ ಸಂಸ್ಥೆ ಈ ನಿಟ್ಟಿನಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ನೀರಿನ ಬಳಕೆ ಕುರಿತು ರೈತರಿಗೆ ತರಬೇತಿ ನೀಡುತ್ತಿದೆ. ನಮ್ಮ ಅಚ್ಚುಕಟ್ಟು ಪ್ರದೇಶ, ನಮ್ಮ ಏನೇ ನಾವು ಹತ್ತಿರದಲ್ಲಿರೋ ಮಲಪ್ರಭಾ ಅಚ್ಚುಕಟ್ಟು ಪ್ರದೇಶ ಇರ್ಬೋದು, ಘಟಪ್ರಭಾ, ಕೃಷ್ಣಾ ನದಿ, ಈ ಥರ ಅಚ್ಚುಕಟ್ಟು ಪ್ರದೇಶದಲ್ಲಿ ನೀರಿನ ಬವಣೆಯನ್ನು ಹೇಗೆ ನೀರಿಸಬೇಕು, ಆ ಥರ ಬವಣೆಗಳನ್ನು ನೀರಿಸಲು ಅಲ್ಲಿ ಒಂದು ನಾವು ಸಂಶೋಧನೆಗೆ ಸರ್ವೆ ಥರ ಮಾಡಿಬಿಟ್ಟು ಅಲ್ಲಿರೋ ಪ್ರಾಬ್ಲಮ್ಸ್ನೆಲ್ಲ ನಾವು ಸಮಸ್ಯೆಗಳನ್ನು ತಂದು ನಾವು ಅದಕ್ಕೆ ಪರಿಹಾರ ಕಂಡುಕೊಡಲಿ ಸಂಶೋಧನೆ ಮಾಡಿದ್ದೀವಿ. ಈ ನೀರಾವರಿ ಪದ್ಧತಿಗಳನ್ನು ನಾವು ಏನು ಸಂಶೋಧನೆ ಮಾಡಿರ್ತೀವಲ್ಲ ಅದನ್ನು ರೈತರ ಹೊಲದಲ್ಲಿ ನಾವು ಅರ್ಪಣೆ ಮಾಡೋದಕ್ಕೆ ಅವರಾದ ಹೊಲದಲ್ಲಿ ನಾವು ಪ್ರಾತ್ಯಕ್ಷಿತೆಯನ್ನು ಮಾಡಿ ಸಮ ಕ್ಷೇತ್ರೋತ್ಸವವನ್ನು ಮಾಡಿ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದೆ ಇಲ್ಲಿವರೆಗೂ. ಕಪ್ಪು ಮಣ್ಣಿನ ಭೂಮಿಯಲ್ಲಿ ಮುಂಗಾರು ಬೆಳೆಗಳಿಗೆ ಸಾಲು ಬಿಟ್ಟು ಸಾಲು ನೀರು ಹಾಯಿಸುವುದು ಪರಿಣಾಮಕಾರಿ ಎನ್ನುತ್ತಾರೆ ವಿಜ್ಞಾನಿಗಳು. ಮುಂಗಾರು ಬೆಳೆಗಳಿಗೆ ಆಗುತ್ತೆ, ಮುಂಗಾರು ಬೆಳೆಗಳಂದ್ರೆ ಸಾಲು ಬಿಟ್ಟು ಸಾಲು ಅಂದ್ರೆ ಅದನ್ನು ಗೋವಿನ ಜೋಳ, ಹತ್ತಿ, ಸೂರ್ಯಕಾಂತಿ ಬೆಳೆಗಳಿಗೆ ನಾವು ಆ ಪದ್ಧತಿಯನ್ನು ಅಳವಡಿಸ್ಕೋಬೋದು. ಅಂದ್ರೆ ಒಂದು ಸಾಲಿಗೆ ನೀರು ಹಾಸೋದು ಮತ್ತೊಂದು ಸಾಲಿಗೆ ನೀರು ಹಾಸೋಗಿಲ್ಲ. ಯಾಕಂದ್ರೆ ಕಪ್ಪು ಮಣ್ಣು ಏನಂತ ಹೇಳಿದೆ ಅಂದ್ರೆ ಕಪ್ಪು ಮಣ್ಣು ಭೂಮಿಯ ಒಳಗಡೆ ಪದರ ಪದರ ನೀರು ಹರಿದು ಬಿಡೋದ್ರಿಂದ ಒಂದು ಸಾಲಿಗೆ ನೀರು ಹರಿಸಿದ್ರೆ ಇನ್ನೊಂದು ಸಾಲು ಅದರನ್ನ ತೇವಾಂಶ ಹೀರ್ಕೊಳ್ತದೆ, ಮುಂದಿನ ಸಾಲ ಆ ಸಾಲು ಬಿಟ್ಟು ಇನ್ನೊಂದು ಸಾಲು. ಈ ಥರ ಪದ್ಧತಿಯನ್ನು ನಾವು ಮುಂಗಾರು ಬೆಳೆಗಳಿಗೆ ಸಂಶೋಧನಾ ತಾಕಗಳನ್ನು ಪ್ರಾತ್ಯಕ್ಷಿತೆ ಮಾಡಿದ್ವಿ. ಹಿಂಗಾರು ಬೆಳೆಗಳಾದ ಗೋಧಿ, ಕಡಲೆ, ಶೇಂಗಾ ಇರ್ಬೋದು, ಈರುಳ್ಳಿ ಇರ್ಬೋದು, ಈ ಥರ ಬೆಳೆಗಳನ್ನು ನಾವು ಬದುಪಟ್ಟಿ ಪದ್ಧತಿ ಅಂತಂದು ಹೇಳ್ಬಿಟ್ಟು ನಾವು ನಮ್ಮ ಸಂಶೋಧನೆ ಕೇಂದ್ರದಲ್ಲಿ ನಾವು ಸಂಶೋಧನೆ ಮಾಡಿ ರೈತರ ಹೊಲಕ್ಕೆ ಅರ್ಪಣೆ ಮಾಡ್ಕೊಂಡಿದ್ದೀವಿ. ಅದು ಬದುಪಟ್ಟಿ ಪದ್ಧತಿ ಅಂದರೆ ಎರಡು ಬದುಗಳ ಮಧ್ಯೆ ನೀರನ್ನು ಹಾಯಿಸಿ ಸುಮಾರು 80% ನೀರನ್ನು ಕೊಡಬೇಕು. ಇನ್ನು ಉಳಿದ 20% ನೀರನ್ನು ನಾವು ಮೇಲೆ ಬಂದಂಥ ನೀರನ್ನು ಬಂದ್ ಮಾಡಿದ ನಂತರ ಮೇಲೆ ಬಂದಂಥ ನೀರು ಸಂಪೂರ್ಣ 100% ವಿಸ್ತರಣವನ್ನು ನೀರು ಉಣಿಸುತ್ತದೆ. ನೀರು ಉಣಿಸೋದ್ರಿಂದ ಬೆಳೆಗಳಿಗೆ ಸಂಪೂರ್ಣವಾಗಿ ನೀರು ತೇವಾಂಶ ಸಿಕ್ಕು ಅತಿ ಹೆಚ್ಚಾಗಿ ಬೆಳೆಯನ್ನು ಬೆಳಿಬೋದು. ಈ ಥರ ನಾವು ಟೇಲ್ ಆ್ಯಂಡ್ ಫಾರ್ಮರ್ ಅಂತ ಹೇಳ್ತೀವಲ್ಲ, ಕಾಲುವೆ ಕೊನೆ ಅಂಚಿನಲ್ಲಿರೋ ರೈತರಿಗೆ ಭಾಳ ಅನನುಕೂಲ. ಯಾಕಂದರೆ ಇಲ್ಲಿ ಅಚ್ಚುಕಟ್ಟು ಪ್ರದೇಶದಲ್ಲಿ 3 ಭಾಗಗಳಿರ್ತವೆ, ಕಾಲುವೆ ಅಂಚಿನಲ್ಲಿರೋರಿಗೆ, ಮಧ್ಯಭಾಗದಲ್ಲಿರೋರಿಗೆ, ಕೊನೆ ಅಂಚಿನಲ್ಲಿರೋರಿಗೆ. ಮೇಲಂಚಿನಲ್ಲಿರೋರಿಗೆ ಹೆಚ್ಚು ನೀರು ಸಿಗೋದ್ರಿಂದ ರೈತರು ಹೆಚ್ಚಾಗಿ ರಾತ್ರಿಯೆಲ್ಲ ನೀರು ಹಾಯಿಸ್ಬಿಟ್ಟು ತಮ್ಮ ಹೊಲದಲ್ಲಿ ತುಂಬಿ ಬೇರೆ ಹೊಲಕ್ಕೆಲ್ಲ ಹರಿದಾಡಿರ್ತವೆ. ಇನ್ನು ಮಧ್ಯಭಾಗದಲ್ಲಿ ಬಂದವರಿಗೆ ಅಲ್ಲೊಂದು ಸ್ವಲ್ಪ ಪ್ರಮಾಣ ನೀರು ಸಿಕ್ಕರೂ ಅದನ್ನು ಅವರು ಯಥೇಚ್ಛವಾಗಿ ಮುಂದಿನ ಸಲ ನೀರು ಸಿಗುತ್ತೋ ಇಲ್ಲೋ ಅನ್ನೋದು ಭಯದಿಂದ ಅವ್ರು ಹೆಚ್ಚಾಗಿ ಅವರು ನೀರು ಹಾಯಿಸ್ತಾರೆ. ಇನ್ನು ಕಾಲುವೆ ಕೊನೆ ಅಂಚಿನಲ್ಲಿರೋರಿಗೆ ಬಹುಶಃ 1-2 ನೀರು ಸಿಕ್ಕರೆ ಅವರಿಗೆ ಬಹುಶಃ ಕಷ್ಟ ಅನಿಸುತ್ತೆ. ಯಾಕೆಂತಂದರೆ ಈಗ ಅಚ್ಚುಕಟ್ಟು ಪ್ರದೇಶದಲ್ಲಿ ಕಾಲುವೆ ಅಂಚಿನಲ್ಲಿರೋರಿಗೆ ಹೆಚ್ಚು ಸವಳು ಜವಳು ಭೂಮಿ ಆಗಿದೆ. ಕಾರಣ ಇಷ್ಟೇ, ಅವರು ರೈತರು ನೀರು ಹೆಚ್ಚಿದೆ ಅಂತಂದೇಳಿದ್ರೆ ಅತಿ ಹೆಚ್ಚನ್ನು ಬಳಸೋದ್ರಿಂದ ಭೂಮಿಯ ಸವಳು ಜವಳು ಆಗೋ ಅನುಕೂಲ ಇದೆ ಅಲ್ಲಿ. ಯಾಕಂದರೆ ಅಲ್ಲಿ ಬೇಕಾಗಿರೋ ಸೂಕ್ಷ್ಮಾಣು ಜೀವಿಗಳು ಸತ್ತು ಹೋಗ್ಬಿಟ್ಟು ಅಲ್ಲಿ ಗಾಳಿಯನ್ನು ಸಾರಜನಕದ ಅವೈಲೇಬಿಲಿಟಿ ಏನಿರುತ್ತೆ ಅದನ್ನು ಕಡಿಮೆ ಆಗಿಬಿಟ್ಟು ಅಲ್ಲಿ ಸವಳು ಜವಳು ಆಗೋ ಸಂಭವ ಜಾಸ್ತಿ ಇರ್ತದೆ. ಇನ್ನು ನಾವು ಈ ನಮ್ಮ ಪದ್ಧತಿಗಳನ್ನು ರೈತರ ಹೊಲದಲ್ಲಿ ಮಾಡೋದ್ರಿಂದ ಅವರು ಕಾಲುವೆ ಅಂಚಿನಲ್ಲಿರ್ಬೋದು, ಮಧ್ಯಮ ಭಾಗದಲ್ಲಿರ್ಬೋದು, ಅಂಚಿನಲ್ಲಿರೋ ರೈತರು ಈ ಥರ ಪದ್ಧತಿಗಳನ್ನು ಮಾಡೋದ್ರಿಂದ ಈ ನೀರಾವರಿ ಎಕರೆಗಳಷ್ಟು ವಿಸ್ತರಣೆ ನಾವು ಹೆಚ್ಚು ಮಾಡ್ಬೋದು. ನಾವು ಉದಾಹರಣೆ ಇಲ್ಲಿ ಸಂಕದಾಳ ಅಂತ ಒಂದು ರೈತರ ಗ್ರಾಮದಲ್ಲಿ ಕಾಲುವೆ ಅಂಚಿನಲ್ಲಿರೋ ರೈತರುಗಳಲ್ಲೆಲ್ಲ ಅಲ್ಲಿ ನಾವು ನೀರು ಸಿಗುತ್ತಲ್ಲ ಏನೊಂದು ಕೃಷಿ ಹೊಂಡ ಮಾಡಿಕೊಂಡು ಬೆಳೆಗಳಿಗೆ ಹಾರಿಸ್ತಾರೆ. ನಮ್ಮ ರೈತರ ಒಂದು ಚರ್ಚೆ ಮಾಡಿದಾಗ ನಾವು ಈ ಬೆಳೆ ಈಗಿದೆ ನಾವು ಎಷ್ಟು ನೀರು ಕೊಡಬೇಕು ಕಡಲೆಗೆ ಅಂತ ಉದಾಹರಣೆ ಚರ್ಚೆ ಮಾಡಿದಾಗ ನಾವು ಸದ್ಯಗ್ಧ ಅಂತ ಹೇಳ್ತೀವಿ. ಯಾವಾಗ
ಸದ್ಯದ ಅಂತ ಹೂ ಆಡುವಾಗ ಕಾಳು ಕಟ್ಟುವಾಗ ಈ ಹಂತಗಳಲ್ಲಿ ನೀರು ಕೊಟ್ಟರೆ ನಾವು ಸುಮಾರು 25-30% ಇಳುವರಿ ಯಾವುದೇ ರೀತಿಯನ್ನು ಕಡಿಮೆ ಆಗದಲ್ಲಿ ಹೆಚ್ಚಾಗ್ತವೆ. ಇಂಥ ಪದ್ಧತಿಯ ಇಂಥ ಸಂದಿಗ್ಧ ಹಂತಗಳನ್ನು ಈ ಬದುಪಟ್ಟಿ ಪದ್ಧತಿಗಳ ಮೂಲಕ ನೀರನ್ನು ಆಯಿಸೋದ್ರಿಂದ ನಾವು ಚೆನ್ನಾಗಿ ಇಳುವರಿ ತೆಗಿಬೋದು. ಯಾವುದೇ ಕಾರಣಕ್ಕೆ ನಾವು ಇಳುವರಿ ಒಂದೇ ಕಾರಣ ಇಲ್ಲದೇ ಭೂಮಿಯ ಫಲವತ್ತತೆ ಭಾಳ ಮುಖ್ಯ. ಯಾಕಂದರೆ ಭೂಮಿಯ ಆರೋಗ್ಯ ಹೆಂಗಿರುತ್ತಂದ್ರೆ ಕಣಗಳ ರಚನೆಯಿಂದ ಆಗಿರೋದು. ಯಾಕಂದರೆ ಮಣ್ಣು 1 inch ಮಣ್ಣು ಆಗಬೇಕಂದ್ರೆ ಸುಮಾರು 10,000 ವರ್ಷಗಳು ಕಾಲ ಬೇಕು. ಅಂಥ ಮಣ್ಣನ್ನು ನಾವು ಮುಂದಿನ ಪೀಳಿಗೆಗೆ ಏನಾದರೂ ನಾವು ಕಾಪಾಡ್ಕೋಬೇಕಂದ್ರೆ ಇತ್ತೀಚಿನ ದಿನ ಮಣ್ಣಿನ ಆರೋಗ್ಯ ಕಡೆ ಗಮನ ಕೊಡಬೇಕು. ಈಗಿನ ಅನುಭವದ ಪ್ರಕಾರ ಸುಮಾರು ಈ 15-20 ವರ್ಷಗಳಿಂದ ಹೋದರೆ ಅವಾಗ ತೆಗೆದಂಥ ಇಳುವರಿ ಈಗ ತೆಗಿತೇ ಇಲ್ಲ. ಕಾರಣ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ. ಯಾಕಂದರೆ ಬೆಳೆಗಳಿಗೆ ಬೇಕಾದ ಪೋಷಕಾಂಶಗಳು ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗ್ತಾ ಇದೆ. ಕಾರಣ ನಮ್ಮ ಸಂಶೋಧನಾ ಕೇಂದ್ರ ಮಣ್ಣು ನಿರ್ವಹಣೆ ಬಗ್ಗೆ ಮಣ್ಣು ಪರೀಕ್ಷೆ ಮಾಡಿ ನೋಡಿದಾಗ ಬೆಳೆಗೆ ಬೇಕಾದಂಥ ಲಘು ಜಿಂಕ್ ಇರ್ಬೋದು, ಫೆರಸ್, ಐರನ್ನು, ಮೆಗ್ನೀಸಿಯಮ್ಮು, ಬೋರಾನು, ಈ ಥರ ಲಘು ಪೋಷಕಾಂಶಗಳ ಕೊರತೆಯಿಂದಾಗಿ ಸುಮಾರು ಇಳುವರಿಯಲ್ಲಿ ನಾವು 28-30% ಇಳುವರಿಯನ್ನು ಕಡಿಮೆ ಕಾಣ್ತಾ ಇದ್ದೀವಿ. ರೈತರ ಅನುಭವಕ್ಕೂ ಬಂದಿದೆ, ಕಡಿಮೆ ಇದೆ ಇಳುವರಿ ಅಂತ ಹೇಳ್ತಾ ಇದ್ದಾರೆ. ನಾವು ಮಣ್ಣು ಪರೀಕ್ಷೆ ಮಾಡಿ ನೋಡಿದಾಗ ಅಚ್ಚುಕಟ್ಟು ಪ್ರದೇಶದಲ್ಲಿ ಎಕರೆಗೆ ಮೆಕ್ಕೆ ಮುಸುಕಿನ ಜೋಳ, ನಮ್ಮ ಕೃಷಿ ನೀರಿನ ನಿರ್ವಹಣಾ ಸಂಶೋಧನಾ ಕೇಂದ್ರ ಒಂದು ಸಂಶೋಧನೆ ಮಾಡಿ ಈ ಮುಸುಕಿನ ಜೋಳ ಇದಕ್ಕೆ ಎಕರೆಗೆ ಹೆಕ್ಟೇರ್ಗೆ 25 kg ಜಿಂಕ್ ಸಲ್ಫೇಟ್, 25 kg ಫೆರಸ್ ಸಲ್ಫೇಟ್ ಜೊತೆಗೆ 50 kg ಎರೆಹುಳ ಗೊಬ್ಬರ ಜೊತೆಗೆ ಮಿಶ್ರಣ ಮಾಡಿ ಮುಸುಕಿನ ಜೋಳಕ್ಕೆ ಕೊಡೋದ್ರಿಂದ 20-22% ಇಳುವರಿ ಹೆಚ್ಚಾಗಿ ಕಂಡುಬಂದಿದೆ. ರೈತರು ಇದರಲ್ಲಿ ಅನುಭವವನ್ನು ಕಂಡುಬಂದಿದ್ದಾರೆ. ಈ ಥರ ಲಘು ಪೋಷಕಾಂಶಗಳ ಕೊರತೆ ಹೆಚ್ಚಾಗ್ತಾ ಇದೆ. ಆದ್ದರಿಂದ ನಾವು ನೀರು ನಿರ್ವಹಣಾ ಸಂಶೋಧನಾ ಕೇಂದ್ರ ಸಂಶೋಧನೆ ಪಟ್ಟ ಒಳ ನೀರಾವರಿ ಪದ್ಧತಿಗಳನ್ನು ರೈತರು ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿಯನ್ನು ಗಮನಕ್ಕೆ ಕೊಡಬೇಕು. ಮುಂದಿನ ಪೀಳಿಗೆಗೆ ಮಣ್ಣಿನ ಆರೋಗ್ಯದ ಕಡೆ ಗಮನ ಹರಿಸಿ ನಾವು ಇಳುವರಿನ ಹೆಚ್ಚಾಗಿ ಪಡಿಬೇಕು. ಬೆಳವಟಿಗೆಯ ನೀರು ನಿರ್ವಹಣಾ ಸಂಸ್ಥೆ ಕೈಗೊಂಡ ತರಬೇತಿಯಲ್ಲಿ ಪಾಲ್ಗೊಂಡ ಸುಂಕದಾಳ ಗ್ರಾಮದ ರುದ್ರಗೌಡ ಲಿಂಗನಗೌಡ ಅವರು ವೈಜ್ಞಾನಿಕ ನೀರು ನಿರ್ವಹಣಾ ಪದ್ಧತಿಯಿಂದ ಖರ್ಚು ಮತ್ತು ಶ್ರಮ ತಗ್ಗಿಸಿಕೊಂಡು ಇಳುವರಿ ಮತ್ತು ಆದಾಯ ವೃದ್ಧಿಸಿಕೊಂಡಿರುವುದಾಗಿ ಸಂತಸ ವ್ಯಕ್ತಪಡಿಸುತ್ತಾರೆ. ಇದುವರೆಗೂ ನಾವು 14 ಎಕರೆದೊಳಗೆ ಸರ್ ಬಿಟಿ ಕಾಟನ್ ಹಾಕ್ತಾ ಇದ್ದೀವಿ, ಮುಸ್ಕಿನ ಜೋಳ ಹಾಕ್ತಾ ಇದ್ದೀವಿ, ಮತ್ತು ಗೋಧಿ ಹಾಕ್ತಾ ಇದ್ದೀವಿ. ಎಲ್ಲ ಥರದ ಬೆಳೆನ ನಾವು ಹಾಕ್ತಾ ಇದ್ದೀವಿ ಸರ್. ನಾವು ಮೊದಲು ಸರ್ ನಮ್ಮದು ಹಿರಿಯರ ಕಾಲದಿಂದ ಬಂದಿರೋದಂಥ ಒಂದು ಸಂಪ್ರದಾಯ ಏನಂದ್ರೆ ಸರ್, ನೀರು ಹಾಸೋದಂದ್ರೆ ಸುಮ್ಮನೆ ಹಾಸಿಬಿಡೋದು ಹಾಗೆ. ಎಷ್ಟು ಹಾಸಬೇಕು, ಏನು ಹಾಸಬೇಕು ಎಂತ ಅಂತ ನಮಗೆಲ್ಲ ಗೊತ್ತಿರಲಿಲ್ಲ ಸರ್. ನಾವು ಪ್ರತಿ ಸರಿ ನಾವು ಮಾಡಬೇಕಾದ ಸರ್ ನಾವು ಮಡಿ ಮಾಡ್ತಾ ಇರಲಿಲ್ಲ, ಆಮೇಲೆ ಒಡ್ಡುಗಳು ನಿರ್ಮಾಣ ಮಾಡ್ತಾ ಇರಲಿಲ್ಲ. ಸುಮ್ಮನೆ ಕಾಲುವೆದ ನೀರು ತೊಗೊಳ್ದೈತಿ, ಸುಮ್ಮನೆ ಹಾಸಿಬಿಡೋದು ಫುಲ್ ತೊಗೊಂಡು ನೀರು. ಈ ರೀತಿ ಮಾಡ್ತಾಯಿದ್ದೀವಿ ಸರ್. ನಾವು ಒಂದಿನ ಒಂದು ಸಾರಿ ನಮ್ಮ ಬೆಳವಟ್ಟಿ ಫಾರ್ಮ್ ನೀರು ನಿರ್ವಹಣಾ ಕೇಂದ್ರ ಧಾರವಾಡ ಯೂನಿವರ್ಸಿಟಿಯಿಂದ ಬೆಳವಟ್ಟಿ ಕ್ರಾಸ್ನಲ್ಲಿ ಬೆಳವಟ್ಟಿಗೆಯಲ್ಲಿ ಫಾರ್ಮ್ ಇದೆ. ಒಂದು ಸಾರಿ ಹಾಗೆ ಅಚಾನಕ್ ಹೋದಲ್ಲಿ ಸರ್ ಬೆಟ್ಟಗಿದ್ದರೆ ನಮಗೆ ನಮಗೆಲ್ಲ ನೀರು ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದನ್ನೆಲ್ಲ ಸಂಪೂರ್ಣವಾಗಿ ಹೇಳಿಕೊಟ್ರು. ಈಗ ಅದರಿಂದ ಸರ್ ನಮಗೆ ಏನಾಗ್ತಾ ಇದೆ ಅಂದರೆ, ಸ್ವಲ್ಪ ನೀರಿದ್ರೂ ನಾವು ಅತಿ ಹೆಚ್ಚು ಅಂದರೆ ಶೇಕಡಾ 40% ಹೆಚ್ಚು ಜಮೀನಿಗೆ ನೀರನ್ನು ಹಾಯಿಸ್ತಾ ಇದೆ ಸರ್. ಕಾರಣ ಏನಂದರೆ ಸರ್, ನಾವು ಮೊದಲು ಅದೇ ರೀತಿ ಸುಮ್ಮನೆ ಬಿಡ್ತಾ ಇದ್ವಲ್ಲ, ಅದಕ್ಕೊಂದು ನಾವು ಕೆರೆ ನಿರ್ಮಾಣ ಮಾಡಿದ್ವಿ ಸರ್. ನಿರ್ಮಾಣ ಮಾಡಿ ಅದನ್ನು ಅಲ್ಲಿ ಎಲ್ಲ ಸ್ಟಾಕ್ ಮಾಡ್ತಾ ಇದ್ವಿ. ಸ್ಟಾಕ್ ಮಾಡಿ ಅನಂತರ ಆ ನೀರನ್ನು ಕಾಲುವೆ ಮುಖಾಂತರ ನಾವು ಪಟ್ಟಿ ರೀತಿ ಮಾಡಿ ಅಂತ ಹೇಳಿದ್ರು ಸರ್. ಪಟ್ಟಿ ಮಾಡಿ ಆಮೇಲೆ 80% ನೀರನ್ನು ಹಾಯಿಸೋದು ಸರ್. ನೀರನ್ನು 80% ಹಾಯಿಸಿದ ನಂತರ ಇನ್ನೊಂದು ಆಮೇಲೆ ಕಟ್ ಮಾಡಿಬಿಡೋದು ಸರ್. ಆ ಮಣ್ಣಿನ ಕಟ್ ಮಾಡಿದ ನಂತರ ಇನ್ನು 20% ಅದನ್ನು ನಾವು ಕಟ್ ಮಾಡಿದ ಮೇಲೆ ತಾನೇ ನೀರು ಹೋಗ್ತಾ ಹೋಗಿ ಸರಿಯಾದ ನಮ್ಮ ಜಮೀನು ಎಷ್ಟಿದೆ ಅದಕ್ಕೆ ಹೋಗಿ ತಾಕ್ತೈತೆ ಸರ್. ಈ ರೀತಿಯಾಗಿ ನಮಗೆ 40% ನೀರು ಉಳಿತಾಯ ಆಗ್ತಾಯಿತ್ತು ಸರ್. ಆಮೇಲೆ ಅದೇ ನೀರನ್ನು ಮತ್ತೆ ನಮ್ಮ ಕೆಳಗೆ ಇರುವಂಥ ರೈತರಿಗೆ ನಾವು ಅದನ್ನು ಮತ್ತೆ ಅವ್ರು ಹಾಸ್ಕೊಳ್ಳಿ ಅಂತೇಳಿ ನಾವು ಬಿಟ್ಟಿವಿ ಸರ್. ಮತ್ತು ಅವರು ಹೆಚ್ಚು ಅವರು ಹಾಸ್ಕೊಂಡು ಈ ರೀತಿಯಾಗಿ ಸರ್, ಒಂದು ಜಮೀನ ಒಬ್ಬನೇ ಹಾಸ್ಕೊಳ್ಳೋ ಅಂಥ ವ್ಯಕ್ತಿ 3 ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾನೆ ಸರ್. ಇದರಿಂದ ಇಳುವರಿ ನಮಗೇನಾಗ್ತಾ ಇದೆ ಅಂದರೆ, ಪ್ರತಿ ಸಾರಿ ನೀರು ದಿನ ಮೊದಲು ನಾವು 8 ದಿನಕ್ಕೊಂದು ಸರಿ ನೀರು ಕೊಡ್ತಾ ಇದ್ದೀವಿ ಸರ್. ಅದನ್ನು 8 ದಿನ ಕೊಡ್ತಾ ಇದ್ದಾಗ ಅದು ನೀರು ಅಲ್ಲೇ ನೀರು ನಿಂತು ಕೊಳತು ನಮಗೆ ಲಕ್ಷಣ ಆಗ್ತಿತ್ತು ಸರ್. ಆಮೇಲೆ ಅದು ಏನಾಗ್ತಾ ಇತ್ತು ಅಂದರೆ ಒಂಥರ ಬೂಸ್ಟ್ ಬಂದಂಗೆ ಆಗ್ತಿತ್ತು, ಅಲ್ಲೇ ಜವಳು ಅದು ಬರಾಕತ್ತೆ ಸರ್. ಹೀಗಾಗಿ ನಾವು ಅದನ್ನು ಇಳುವರಿದೊಳಗೆ ಭಾಳ ಕುಂಠಿತ ಆಗ್ಲಿಕ್ಕತ್ತೆ. ಆಮೇಲೆ ಸರ್ ಬಂದು ನಮಗೆ ಎಲ್ಲನೂ ಈ ರೀತಿ ಮಾಹಿತಿ ಹೇಳಿಕೊಟ್ಟಾಗ ನಮ್ಮ ಇಳುವರಿ ಮೊದಲಿನಕ್ಕಿಂತ ಹೆಚ್ಚಾಗಿದೆ ಸರ್. ಮತ್ತು 1 ಎಕರೆ ಜಮೀನಿಗೆ ಸರ್, ನಾವು ಮೊದಲು ನಮ್ಮ ಬೇಸಾಯ ಕ್ರಮ ಏನಿತ್ತು ಆ ರೀತಿ ನೀರು ಹಾಸಬೇಕಾದ್ರೆ ಪ್ರತಿ 1 ಎಕರೆ ಪ್ರದೇಶಕ್ಕೆ 6-7 ಕ್ವಿಂಟಲ್ ತೆಗಿಬೇಕಾದ್ರೆ ಜಾಸ್ತಿ ಆಗಿಬಿಡ್ತಿತ್ತು ಸರ್. ಇದಕ್ಕಿಂತ ಹೆಚ್ಚಾಗಿ ನಾವು ಒಟ್ಟೆ ಇಳುವರಿನ ತೆಗಿಯೋಕ್ಕೆ ಆಗ್ತಿರಲಿಲ್ಲ. ಆಮೇಲೆ
ಇವ್ರು ಬಂದು ನಮಗೆಲ್ಲ ಟ್ರೈನಿಂಗ್ ಕೊಟ್ಟ ತಕ್ಷಣ ನಾವು ಅವರು ಹೇಳಿದ ರೀತಿಯೊಳಗೆ ನಾವು ಪ್ರಾಯೋಗಿಕವಾಗಿ ಮಾಡಾಕತ್ತೀವಿ ಸರ್. ಅದು ಮೊದಲು 6 ಕ್ವಿಂಟಲ್ ಬರ್ತಾ ಇರೋದು ಇಳುವರಿ, ಈಗ 8ರಿಂದ 8 ದಾಟಿ ಸರ್ 10, 12 ಕ್ವಿಂಟಲ್ವರೆಗೂ ಇಳುವರಿ ಜಾಸ್ತಿ ಬರ್ತಾ ಇದೆ ಸರ್. ನಾವು ಹಾಕ್ತಾ ಇರೋದು ಒಂದೇ ಥರ ಬೀಜ ಆದ್ರೂ ಅವಾಗ ನಾವು ಆ ರೀತಿ ಹೊಳೆ ಮಳೆ ಪ್ರತಿ 8 ಸಾರಿ ನೀರೊಗೊಮ್ಮೆ ಹಾಸಿದ್ರಿಂದ ಇಳುವರಿ ಕುಂಠಿತಾಗಿ ಅದರದ್ದು ಎಲ್ಲ ಸತ್ವಗಳು ಎಲ್ಲ ಲವಣಗಳು ಎಲ್ಲ ನಾಶ ಆಗಿ ಸರ್, ಅವು ಎಲ್ಲ ನಮ್ಗೆ ಪೀಕ್ ಸರಿಯಾಗಿ ಬರಲಿಲ್ಲ, ಬೆಳೆ ಸರಿಯಾಗಿ ಬರಲಿಲ್ಲ. ಈಗ ಹಿಂಗೆ ಮಾಡೋದ್ರಿಂದ ಮೊದಲು ನಮ್ಗೆ 6 ಕ್ವಿಂಟಲ್ನಿಂದ ಬರೀ 9,000 ರೂಪಾಯಿ ಅಷ್ಟೇ ಸಿಗ್ತಿದೆ ಸರ್ ಫರ್ ಎಕರೆಗೆ. ನಾವು ಇದನ್ನು ಅಳವಡಿಸಿದ್ರಿಂದ ನಮಗೀಗ 10ರಿಂದ 15 ದಿನದಿಂದ ಸುಮಾರು ಒಂದು 20,000 ವರೆಗೂ ನಮಗೆ ಪ್ರತಿ ಎಕರೆಗೆ ನಮ್ಗೆ ಆದಾಯ ಬರ್ತಾ ಇದೆ ಸರ್. ಅಚ್ಚುಕಟ್ಟು ಪ್ರದೇಶದ ಕೊನೆ ಭಾಗದ ಮತ್ತೊಬ್ಬ ರೈತರಾದ ವಿರೂಪಾಕ್ಷ ಅವರು ಈ ಪದ್ಧತಿ ಮೂಲಕ ನೀರಿನ ಮಿತ ಬಳಕೆಯಿಂದ ಕಡಿಮೆ ಖರ್ಚು ಮಾಡಿ ಅಧಿಕ ಇಳುವರಿ ಮತ್ತು ಅಧಿಕ ಲಾಭ ಪಡೆಯುತ್ತಿರುವುದಾಗಿ ಹೇಳುತ್ತಾರೆ. 10 ಎಕರೆ ಜಮೀನು ಐತ್ರಿ ಸರ್. ಇದ್ದದ್ರ ಸಂಬಂಧ ನಾವು ಚಾಪಟಿ ನೀರು ಹಾಸ್ತಿದ್ವಿ ರೀ, ನಮ್ಮ ಟೆಲೆಂಡ್ ಏರಿಯಾರವು. ಹೊಳ್ಳಿ ಸರಿಯಾಗಿ ನೀರು ಸಿಗ್ತಿದ್ದಿಲ್ಲ ರೀ, ಟೆಲೆಂಡ್ ಏರಿಯಾ ಸರಿಯಾಗಿ ನೀರು ಸಿಗ್ತಿದ್ದಿಲ್ಲ. ಆ ಆಲೋಚನೆಗೆ ಯಾವಾಗ ಬರುತ್ತೆ ಆಗ ಒಟ್ಟು ಸಮದುಮ್ರಿ ಹಂಗೆ ಅಲ್ಲೇ ಕೆರೆ ಇಲ್ಲ ಏನಿಲ್ಲ, ಮಲ್ಗೊಳಾಗ ದೊಡ್ಡ ಜಮೀನು ರೀ ಅದು. ಈಗ ಹೊಗಸೋದೈತಿ ಮ್ಯಾಗ ಅಡ್ಡಾಡೋದೈತಿ ರೀ, ಹಿಂಗೆ ಮಾಡ್ತಿದ್ವಿ. ಈಗ ಅಶೋಕ್ ಸರ್ ಅಂತೇಳಿ ನಮ್ಗೆ ಬೋಟ್ಗಿ ಫಾರ್ಮ್ಲಿದ್ದ ಒಂದು ಮಾಹಿತಿ ಕೊಟ್ಟರು ರೀ. ಅವ್ರು ಕೊಟ್ಟ ಮೇಲೆ ಒಂದು ಸಂಪಾದನೆ ಮಾಡಿ ಕೆರೆ ಮಾಡ್ಕೊಂಡ್ವಿ ನಾವು, ಕೆರೆ ಮಾಡಿ ಸ್ಟಾಕ್ ಮಾಡ್ಕೊಂಡಿವ್ರಿ ನೀರು. ಅಂದ್ರೆ ಬೆಳತಾನ ನಾವು ಸ್ಟಾಕ್ ಮಾಡ್ತಿದ್ವಿ ನೀರು, ಬೆಳಿಗ್ಗೆ ಕಟಾವ್ ಮಾಡಿ 80% ಭೂಮಿ ಒಳಗೆ ಮುಂದೆ ಇನ್ನೂ 20% ಪೆಟ್ಟು ಮುಡ್ದೈತಿ ಅಂದ್ರೆ 80% ನೀರು ಅಲ್ಲಿ ಮಟ್ಟ ಬಿಟ್ಟು ಕಟ್ ಮಾಡಿಬಿಡ್ತಿದ್ವಿ. ಅದು ಕರೆಕ್ಟಾಗಿ ಮುಟ್ಬಿಡ್ತೈತಿ ರೀ, ಮಡಿ ವೇಸ್ಟ್ ಹಾಕಿದ್ದಿಲ್ಲ. ಹೀಗಾಗಿ ನಮ್ಮ ನೀರು ಮತ್ತೊಬ್ಬರು ಬದಿ ಹೋಲಿಲ್ಲ, ನಮ್ಮ ಫಲವತ್ತಾದ ಮಣ್ಣು ಮತ್ತೊಬ್ಬರು ಹೋಲಿಲ್ಲ. ಹೀಗಾಗಿ ಏನು ಕೊರತೆ ಆಗಲಂಗಾತ್ರಿ, ಮೊದಲು ಭಾಳ ವೇಸ್ಟ್ ಇತ್ತದ. ಹೀಗಾಗಿ ಸಮಸ್ಯೆ ಆಗಿ ಮತ್ತು ಅಭಿಷೇಕ್ ಸರ್ ಹೇಳಿದ ಮ್ಯಾಗ ಆ ಪ್ರಕಾರ ಮಾಡಿದ್ವಿ ನಾವು. ಹಂತವಾಗಿ ನೀರು ಹಾಸಾಕತ್ತಿದ್ವಿ. ಅದು ಹೊಳ್ಳಿಯಲ್ಲಿ ಮೊದಲ 8 ದಿನಕ್ಕೊಮ್ಮೆ ಹಾಸ್ತಿದ್ವಿ ರೀ, ಈಗ 12 ದಿನಕ್ಕೊಮ್ಮೆ ನೀರು ಹಾಸ್ತೀವಿ ರೀ ನಾವು. ಕಡಿಮೆ ಅಂದರೂ 12 ದಿನ ಒಳಗೆ ಹಾಸೋದಿಲ್ಲ ರೀ. ಈಗ ಅಭಾವ ಅನ್ನೋದು ಕಮ್ಮಾಗೈತೆ ನಮಗೆ. ಆ ಉದ್ದೇಶಪೂರ್ವವಾಗಿ ಅವ್ರು ಹೇಳಿದಂಗೆ ಈಗ 12 ದಿನಕ್ಕೊಮ್ಮೆ ನೀರು ಹಾಸ್ತೀವಿ. ಮೊದಲು ನಮ್ಮ ಏನಿಲ್ಲ ಅಂದರೂ 5, 6 ಭಾಳ ಅಂದ್ರೆ 7 ಚೀಲ ಇಳುವರಿ ತಗೊಂತಿದ್ದೀವಿ ನಾವು ಗೋಧಿ ಪದಿ. ಆ ಭೂಮಿನೂ ಅಂತ ಎಲ್ಲ ಸ್ಕೀನ್ ಆಗಿಬಿಟ್ಟಿ ರೀ, 20 ವರ್ಷಗಟ್ಟಲೆ ನೀರು ಹಾಸಿ. ಈಗ ಮೊದಲು ಕಡಿಮೆ ಇಳುವರಿ ತೊಗೊತಿದ್ವಿ ನಾವು, ಹೆಚ್ಚು ಖರ್ಚು ಮಾಡಿ ಲಾಭ ಕಡಿಮೆ ತೊಗೊತಿದ್ವಿ. ಈಗ ಖರ್ಚು ಕಮ್ಮಿ ಮಾಡಿ ಹೆಚ್ಚಿಗೆ ಇಳುವರಿ ತೊಗೊತೇವೆ. ಹೊಳ್ಳಿ ಮತ್ತೊಂದು ಏನಂತಂದ್ರೆ ಸಂಪಾದನೆ ಮಾಡಿದ್ದು ನಾವು ಹೊಳ್ಳಿ ನೀರು. ಈಗ ನಾವು ಹೊಟ್ಟೆ ಹಸ್ತ ಎಷ್ಟು ಹಸ್ತೈತಿ ಅಷ್ಟು ಊಟ ಮಾಡಿದ್ರೆ ಆರಾಮ ಇರ್ತೇವೆ. ಇರ್ಲಿಕ್ಕೆ ನಮ್ಮ ಡಿಸೆಂಟ್ರಿ ಅಂತ ಹತ್ತೈತಿ, ತಪಸ್ಸಿಗಿಟ್ಟು ತಿಂತಾನಂತಾರಲ್ಲ ರೀ, ಆ ಪ್ರಕಾರ ಒಂದಕ್ಕೊಂದು ಸಮಸ್ಯೆ ಬಂದು ಅದಕ್ಕೆ ಕ್ರಮೀನ ಮ್ಯಾಗ ಅದೆಷ್ಟು ಬೇಕು ಅಷ್ಟೇ ನೀರು ಹಾಸಿ ಅಷ್ಟೇ ಭೂಮಿ ನಾವು ಫಲವತ್ತಾಗಿ ಉಳಿಸ್ಕೊಂಡು ಅದೆಲ್ಲ ಮಾಹಿತಿ ಗೊತ್ತೈತಿ ನಮಗೆ. ಗೊತ್ತಿದ್ದೂ ನಾವು ಬಗಲ ಕೂಸಿಟ್ಕೊಂಡು ಇಡೀ ಕಣನ ಇದು ನಮ್ಮ ಜಿಲ್ಲಾನ ಅಡ್ಡಾಡಿದಂಗೆ ಆಗಿಬಿಡ್ತು ನಮ್ಮ ಬಳೆ. ಅದಕ್ಕೆ ಇಲ್ಲೇ ಬೋಟ್ಗೆ ಫಾರ್ಮ್ ಐತಿ, ಕೃಷಿ ಇದ್ದಾಲೆ ಎಲ್ಲನೂ ಅನುಕೂಲ ಐತಿ. ಇಲ್ಲೇ ಹೋಗಿ ಎಲ್ಲ ರೈತರು ಅಲ್ಲಿ ಮಾಹಿತಿ ತೊಗೊಂಡ್ರೆ ಎಲ್ಲ ಎಲ್ಲರಿಗೆ ಸಿಗುತ್ತೆ, ಒಬ್ಬರ ಮಾತಾಡೋದು ಅಲ್ಲದ ಎಲ್ಲರಿಗೆ ಸಿಗುತ್ತೆ. ನಮ್ಮ ಭಾರತ ಸರ್ಕಾರ ಸುಮಾರು 2050ರಿಂದ 60ನ ಅಂಚಿನಲ್ಲಿ ಸುಮಾರು 30% ನೀರು ಕೃಷಿಗೆ ಕೊಡಬೇಕಾಗಿಂಥ ನೀರಾವರಿಯನ್ನು ಕಡಿಮೆ ಮಾಡಬೇಕಂತ ಯೋಚನೆ ಮಾಡ್ತದೆ. ಕಾರಣ ಇಷ್ಟೇ, ಕುಡಿಯುವ ನೀರಿಗೆ ಬವಣೆ ಹೆಚ್ಚಾಗ್ತಾ ಇದೆ, ಆದ್ದರಿಂದ ಕೃಷಿ ಕಡೆಗೆ ಗಮನ ಕಡಿಮೆ ಮಾಡಬೇಕಂತ 2050ರಿಂದ 60ಕ್ಕೆ ನಮ್ಮದೊಂದು ಸರ್ವೆ ಪ್ರಕಾರ ಎಸ್ಟಿಮೇಷನ್ ಮಾಡಿದ್ದಾರೆ. ಅಂದರೆ ಮುಂದಿನ ಪೀಳಿಗೆಗೆ ನಾವು ಏನಾದರೂ ನೀರಿನ ಕೃಷಿಯಲ್ಲಿ ಎತ್ತಿ ಇಳುವರಿ ತೆಗಿಬೇಕಂತಂದರೆ ಇಂಥ ಹೊಸ ನೂತನ ಪದ್ಧತಿಗಳನ್ನು, ನೀರಾವರಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಹೆಚ್ಚಿನ ಇಳುವರಿ ಕಡೆ ಗಮನ ಕೊಡಬೇಕು ರೈತರು. ಇಂಥ ಪದ್ಧತಿಗಳನ್ನು ಅಳವಡಿಸಿಕೊಂಡು ಖರ್ಚು ಕಡಿಮೆ ಖರ್ಚಿನಲ್ಲಿ ಅತಿ ಹೆಚ್ಚಿನ ಇಳುವರಿ ತೆಗೆದು ಮಣ್ಣಿನ ಆರೋಗ್ಯದ ಕಡೆ ಗಮನ ಕೊಡಬೇಕಂತ. ತಮಗೆ ಹೆಚ್ಚಿನ ಸಂಶೋಧನೆಗಳ ಬಗ್ಗೆ ಮಾಹಿತಿ ಬೇಕಂದರೆ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ನೀರು ನಿರ್ವಹಣಾ ಸಂಶೋಧನಾ ಕೇಂದ್ರಕ್ಕೆ ಭೇಟಿ ನೀಡಿ ಇಲ್ಲಿರುವ ನೀರಾವರಿ ನೂತನ ಪದ್ಧತಿಗಳು, ನೀರಾವರಿ ಪದ್ಧತಿಗಳನ್ನು ತಮ್ಮ ರೈತರು ಅಳವಡಿಸ್ಕೋಬೇಕಂತ ಈ ಮೂಲಕ ನಾನು ತಮ್ಮಲ್ಲಿ ಕೋರಿಕೊಳ್ಳುತ್ತೇನೆ. ಅಚ್ಚುಕಟ್ಟು ಪ್ರದೇಶದ ರೈತ ಬಾಂಧವರು ವೈಜ್ಞಾನಿಕ ನೀರು ನಿರ್ವಹಣಾ ಪದ್ಧತಿಗಳನ್ನು ಅಳವಡಿಸಿಕೊಂಡು ಮಣ್ಣಿನ ಸವಕಳಿ ನಿಯಂತ್ರಿಸಿ ಭೂಮಿಯ ಫಲವತ್ತತೆ ಕಾಯ್ದುಕೊಳ್ಳಬಹುದು. ಅಲ್ಲದೆ ಲಭ್ಯ ನೀರನ್ನು ಸೂಕ್ತವಾಗಿ ಬಳಸುವ ಮೂಲಕ ಕಡಿಮೆ ಖರ್ಚಿನಲ್ಲಿ ಉತ್ಕೃಷ್ಟ ಬೆಳೆ ಬೆಳೆದು ಅಧಿಕ ಲಾಭ ಗಳಿಸಬಹುದು.